ಓ ನನ್ನ ಬೆಳಕೆ. ನಾನೀಗ ತುರ್ತಾಗಿ ಊರ್ಗ ಹೋಗ್ಬೇಕಾಗಿದೆ. ಅಂಗಡಿ ಮಾರು ಹೋಗ್ತಿರೋ ನೀವು ಮತ್ ಬರ್ತಿರೇನು? ಮತ್ತೆ ಯಾಕಮ್ಮ ಬರ್ಬೇಕು? ಇಲ್ಲೇನು ಅವ್ರ ಮಗನ ಉಪನಯನ ಇದೆಯಾ? ಅವ್ರ ಮಗಳ ಕನ್ಯಾದಾನ ಮಾಡ್ಬೇಕಾ? ಹೋಗಮ್ಮ, ಹೋಗ ಹೋಗ. ಸುಬ್ಬ ಎಲ್ಲವನ್ನೂ ಹೇಳ್ದ. ಇಲ್ಲಿನ ವಿದ್ಯಮಾನವನ್ನು ಕೇಳಿ ತುಂಬಾ ನೋವಾಯ್ತು. ಜೊತೆಗೆ ಅತ್ತೆಯವ್ರು ಹೋಗಿದ್ ಕೇಳಿ ತುಂಬಾ ದುಃಖ ಆಯ್ತು. ಕತ್ತಿದ ಗಂಟೆನ ಬಿಚ್ಚಲ್ಲ, ಬಿಚ್ಚಿದ್ರೆ ಆ ಶಿವ ಮೆಚ್ಚಲ್ಲ. ನಾನು ಇರಲ್ಲ, ನಾನು ಹೋಗ್ತೀನಿ. ಇಲ್ಲೇ ಇಲ್ಲಾದ್ರೂ ಜಮೀನನ್ನ ಮೂಲ್ಗೆಣಿ ಹಿಡಿಯೋಣ. ಆ ಮೂಡ್ಬೆಟ್ನಲ್ಲಿ ಒಂದ್ ಜಾಗ ಇದೆ ಅಂತ ನಾನು ಕೇಳಿದ್ದೆ. ಅದೇನಾದ್ರೂ ಸಿಗೋದಾದ್ರೆ ನಾನು ಸ್ವಲ್ಪ ಹಣ ಸಹಾಯ ಮಾಡ್ತೀನಿ. ಈಗ ನೀನು ಒಬ್ಬಂಟಿ, ನಾನು ಅಷ್ಟು ದೂರ ಕೂತ್ಕೊಂಡು ನಿನ್ ಬಗ್ಗೆ ಚಿಂತೆ ಮಾಡಿದ್ರೆ ಏನು ಪ್ರಯೋಜನ? ಅದಕ್ಕೆ ನಿನ್ ಜೊತೆಗೆ ಇದ್ದು ನೀನು ಒಂದು ಒಳ್ಳೆ ಸ್ಥಿತಿಗೆ ತರವಾ ಅಂತ ಹೇಳಿ ಎಲ್ಲ ಕಟ್ಕೊಂಡು ಬಂದ್ಬಿಟ್ಟೆ ಕಾಣ. ನಿಮ್ಮ ಮಾವನ ವೇಗ ನೋಡಿದ್ರೆ ಕಂಸನಷ್ಟೇ ಜೋರಿದೆ. ಜೋಪಾನ, ಮೂಡ್ಬಟ್ಟು ಕಗ್ಗಂಟಾಗೋದ್ ಬೇಡ. ಅಮಾಸೆ ಕತ್ತಲ್ಲಿ ಕಳೆದು ಹೋಗಿದ ಚಂದ್ರ ಹಗಲಲ್ಲೇ ಕೈ ಸಿಕ್ಕಂಗಾಯ್ತು. ನೀನಾ? ಹೌದು. ಓ, ಬನ್ನಿ ಭಂಡಾರಿಗಳೇ, ಚೆನ್ನಾಗಿದ್ದೀರಾ? ನಾವ್ ಚೆನ್ನಾಗಿರೋದಕ್ಕೆ ನೀವೆಲ್ಲಿ ಬಿಡ್ತೀರಾ ಸ್ವಾಮಿ? ಅಲ್ಲ, ನೀವ್ ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮನ್ ಪತ್ತೆ ಹಚ್ಚಿ ಹುಡ್ಕೊಂಬರದೆ ನಮ್ ಕೆಲ್ಸ ಆಗ್ಬಿಟ್ಟಿದೆಯಲ್ಲ. ಛೇ 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 ಛೇ, ಪಾಪ ನೀವ್ ಯಾಕ ಕಷ್ಟ ತಗೊಂಡ್ರಿ? ಅಮಾವಾಸ್ಯೆ ಕತ್ತಲ್ಲಿ ಕಾಣೋ ನಕ್ಷತ್ರಗಳೆಲ್ಲ ನಾಲ್ಕ್ ನಾಲ್ಕ್ ರೂಪಾಯಿ ಆಗಿ ನಮ್ ಮನೆ ಮೇಲೆ ಬಿದ್ದಿದ್ರೆ ಈ ತೊಂದ್ರೆನೆ ಪಡ್ತಾ ಇರ್ಲಿಲ್ಲ. ಅಲ್ರಿ ಶಾಸ್ತ್ರಿಗಳೇ, ನಿಮ್ಗೆ ಈ ಮೂಡ್ ಬೆಟ್ ಕ್ರಯಕ್ ತಗೊಳ್ಳೋದಕ್ಕೆ ಹಣ ಇದೆ, ಆದ್ರೆ ನಾವು ಕೊಟ್ಟಿರೋ ಸಾಲ ವಾಪಸ್ ಮಾಡೋದಕ್ಕೆ ಹಣ ಇಲ್ಲ ಅಲ್ವೇ? ನನ್ ಮೂಡ್ ಬೆಟ್ಟನ್ನ ಕ್ರಯಕ್ ತಗೊಂಡಿಲ್ಲ ಭಂಡಾರಿಗಳೇ, ಮೂಲ್ಗೆಣಿಗೆ ತಗೊಂಡಿದ್ದೀನಿ. ಹೌದು ಭಂಡಾರಿಗಳೇ, ಅವರು ತಮ್ಮ ಹತ್ರದ ಹಣ ಎಲ್ಲ ನಿಮಗ್ ಕೊಟ್ಮೇಲೆ ಮುಂದೇನ್ ಮಾಡ್ಬೇಕು ಅಂತ ಬಹಳ ಚಿಂತೆ ಮಾಡ್ತಾ ಇದ್ರು. ಆಗ ಅವರು ಬಾಮೈದ ಚಂದ್ರಶೇಖರ್ ಜೋಯಿಸರು ಹಣ ಕೊಟ್ಟು ಮೂಲ್ಗೆಣಿಗೆ ಈ ಜಮೀನ್ ತಗೊಳಕ್ಕೆ ಬಹಳ ಸಹಾಯ ಮಾಡಿದ್ರು. ನೀವು ನಿಮ್ಮ ಜೀವನೋಪಾಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ, ಆದ್ರೆ ನಮ್ಮ ಜೀವನದ ಬಗ್ಗೆನೂ ಯೋಚನೆ ಮಾಡಬೇಕು. ನೀವು ಕಳೆಸ್ತರಿ ತಂದ್ಕೊಟ್ ದುಡ್ಡು ಅಸ್ಲಿಗೆ ಸರಿಹೋಯ್ತು, ಬಡ್ಡಿ ಹಣನೂ ನೀವೇ ತೀರಿಸ್ಬೇಕಲ್ವೇ? ಶಾಸ್ತ್ರಿಗಳಿಗೆ ಈಗಿನ್ನೂ ಒಂದ್ ನೆಲೆ ಸಿಕ್ಕಿದೆ, ಬರೋ ದುಡ್ಡಿನಲ್ಲಿ ಸ್ವಲ್ಪ ಸ್ವಲ್ಪನೇ ತೀರಿಸ್ತಾ ಬರ್ತೀವಿ. ಅಲ್ಪ ಸ್ವಲ್ಪಕ್ಕೆಲ್ಲ ಅಮಾವಾಸ್ಯೆ ಕತ್ತಲ್ಲಿ ಮುಳ್ಳು ಬೇಲಿ ಮೇಲೆ ನಡ್ಕ ಬಂದು ಸಾಲ ವಸೂಲಿ ಮಾಡಕ್ ಆಗಕ್ಕಿಲ್ಲ. ನೋಡಿ ಶಾಸ್ತ್ರಿಗಳೇ, ಸುಮ್ಸುಮ್ನೆ ಮಾತ್ ಖರ್ಚು ಮಾಡಿ ಬಾಯಿ ನೋಸ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲ. ನೋಡಿ, ನಿಮ್ಗೆ ಒಂದ್ ತಿಂಗಳ ಸಮಯ ಕೊಡ್ತೀನಿ, ಅಷ್ಟರಲ್ಲಿ ನಾನು ಬಾಕಿ ಹಣ ಎಲ್ಲ ತೀರಿಸಿದ್ರೆ ಸರಿ, ಇಲ್ಲ ಅಂದ್ರೆ
ನಿಮ್ ಜಮೀನಲ್ಲಿ ಬೆಳೆದ ಬೆಳೆಯೆಲ್ಲ ನನ್ ಪಾಲಾಗುತ್ತೆ, ಜ್ಞಾಪಕ ಇರಲಿ. ಅಮಾವಾಸ್ಯೆ ನಡೆಯೋ ಹೋಗೋಣ, ಚೆನ್ನಾಗಿ ಗೆಪ್ತಿ ಇಟ್ಕೊಳ್ಳಿ. ನಿಮ್ಗೆ ಈಗಿರೋ ಸಮಯ ಅಂದ್ರೆ ಹುಣ್ಣಿಮೆ ಕಳೆದು ಬರೋ ಅಮಾವಾಸ್ಯೆ ಅವ್ರಿಗೆ ಅಷ್ಟೇ. ನಡೀರ್ ನಡೀರ್ ಹೋಗೋಣ. ಇಷ್ಟಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಇಂಥ ಎಷ್ಟೋ ಕಷ್ಟಸಾಧಿಗಳನ್ನ ಮೆಟ್ ಬಂದಿದ್ದೀರಾ. ಇಲ್ಲ ಸುಬ್ಬ, ಇನ್ನೊಂದು ಕಷ್ಟಗಳನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಸುಖಪ್ಪ ಜೀವ, ಇನ್ನೊಂದಷ್ಟು ಕಷ್ಟಗಳನ್ನ ಹೇಗೋ ಸಹಿಸ್ಕೊಂಬಿಡಿ, ಮುಂದೆ ಅದೇ ಸುಖ ಸಿಕ್ಕೇ ಸಿಗತ್ತೆ. ಯಾವುದಕ್ಕೂ ಸಹನೆ ಬೇಕು ಶಾಸ್ತ್ರಿಗಳೇ. ಸುಖ ನಾನು ಹೇಳಿದ್ನಲೆ, ಸೋಮ್ಯಾಜಿಗಳು ನಿನ್ನೆಲ್ಲ ಈ ಕೂತಿಂದ ಪಾರ ಮಾಡ್ತಾರೆ. ಏನು ಸೋಮ್ಯಾಜಿಗಳೇ? ಹೌದು ಶಾಸ್ತ್ರಿಗಳೇ, ನೀವೇನು ಯೋಚನೆ ಮಾಡಬೇಡಿ. ಶೀನ ಭಂಡಾರಿ ವಿಷಯ ನನಗೆ ಬಿಡಿ, ಅವನಿಂದ ನಿಮಗೆ ಸ್ವಲ್ಪವೂ ತೊಂದರೆ ಆಗದಾಗ ನಾನು ನೋಡ್ಕೋತೇನೆ. ಇದೇನು ಮಾವಯ್ಯ, ನನಗೆ ಬಂದಿರೋ ಒಂದು ಆಪತ್ತು ತಪ್ಪಿಸ್ಕೊಳ್ಳೋಕ್ಕೆ ನನ್ನೇ ನಂಬಿಕೊಂಡ್ರೆ ಪದ್ಮನ ನಾನು ಬಲಿ ಕೊಡಲ ಅಲ್ಲ ಮಾವಯ್ಯ. ಅವಳು ಬದುಕಿದಾಳೋ ಸತ್ತಿದಾಳೋ ಅದನ್ನ ಯೋಚನೆ ಮಾಡಿದ್ಬಿಟ್ಟು ನನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ ರಾಮ, ನಾವೇ ನೀನು ಈಗಲೇ ಮದುವೆ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ವು ಮಾರಾಯ. ಅಲ್ಲ, ಮೊದಲು ನೀನು ಹುಡುಗಿನ ನೋಡ, ಆಮೇಲೆ ಮುಂದಿನ ವಿಚಾರ. ಅದು ಸರಿ, ಮದುವೆ ಮನೆ ಮಕ್ಕಳು ಎಲ್ಲ ಆ ದೇವರು ನಮ್ಮ ನಮ್ಮ ಹಳೆ ಮೇಲೆ ಬರೆದಿಟ್ಟಿರ್ತಾರೆ. ಈಗ ಒಂದೇ ಕಲ್ಲಿಗೆ ಎರಡು ಹಕ್ಕಿ. ರಾಮಚಂದ್ರ, ನಿನಗೆ ಒಪ್ಪಿಗೆ ಆದರೆ ಆ ಶ್ರೀನ ಭಂಡಾರಿ ಬಾಯಿಗೆ ಬೇಗ ಒಂದು ಬೀಗ ಬೀಳಿಸ್ತೇನೆ ನಾನು. ಹಾಂ, ಪಾಪ ಎಂಥ ಒಳ್ಳೆ ಹುಡುಗಿ ನಮ್ಮ ಸೋಮ್ಯಾಜ ಮಗಳು, ಅವಳು ಕುತ್ತಿಗೆಗೆ ಒಂದು ತಾಳಿ ಬೀಳುತ್ತೆ ಅಷ್ಟಾದ್ರೆ ಸಂತೋಷ. ಏನಂತೀರಿ ಸೋಮ್ಯಾಜಿಗಳೇ? ಹೌದು ಹೌದು ಸ್ವಾಮಿ. ನೀವು ಹೀಗೆ ಹೇಳಿದ್ರೆ ನನಗೆ ಏನು ಮಾಡೋಕ್ಕೂ ತೋಚ್ತಾ ಇಲ್ಲ. ನೀನೇನು ಮಾಡೋದು ಬೇಡ ಮಾರಾಯ, ನಾವು ಹಿರಿಯರು ಹೇಳಿದಂಗೆ ಕೇಳು ಸಾಕು. ಹಾಂ, ನಾ ಏನು ಮಾಡಲಿ ಹೇಳಿ? ಮುಂದಿನ ಶುಕ್ರವಾರ ಒಳ್ಳೆ ದಿವಸ, ಅವತ್ತು ನೀನು ಹುಡುಗಿನ ನೋಡೋ ಶಾಸ್ತ್ರ ಮಾಡಿ ಮುಗಿಸಿಬಿಡ. ಹಾಂ, ಮತ್ತೆ ಎಲ್ಲ ಬಾಕಿ ಮಾತಾಡಿದ್ರೆ ಆಯ್ತು. ಏನು ಮಾವ ಇದು, ಈ ಮನೇಲಿರೋ ನಾನಪ್ಪ, ಈ ಹುಡುಗಿನ ನೋಡೋ ಶಾಸ್ತ್ರ ಎಲ್ಲ. ರಾಮಚಂದ್ರ, ನೀನು ಏನು ಯೋಚನೆ ಮಾಡಬೇಡ, ನಾನು ಎಲ್ಲ ಏರ್ಪಾಟು ಮಾಡ್ತೆ. ಸೋಮ್ಯಾಜಿಗಳೇ, ನೀವು ನಿಮ್ಮ ಮಗಳನ್ನು ಕರ್ಕೊಂಡು ಬನ್ನಿ. ನಾನು ಚಂದ್ರಶೇಖರನೊಟ್ಟಿಗೆ ಮಾತಾಡಿ ಅವನ ಮನೆಯಲ್ಲೇ ಹುಡುಗಿ ನೋಡೋ ಶಾಸ್ತ್ರ ಮಾಡಿ ಪೂರೈಸುವ ವ್ಯವಸ್ಥೆ ಮಾಡಿ. ಹಾಗೆ ಹೇಳಮ್ಮ. ಆಯ್ತಾಯ್ತು. ಹಾ ರಾಮಚಂದ್ರ, ಹುಡುಗಿನ ಸಮ ನೋಡಿದ್ಯಾ? ಹೆಂಗ ಒಪ್ಪಿಗೆಯಾ? ಅಂತೂ ಹುಡುಗ ಹುಡುಗಿ ಒಬ್ರನ್ನೊಬ್ರು ಒಪ್ಪಿದ್ದಾರೆ ಅಂತ ಆಯ್ತು. ಒಳಗ ಹೋಗಿ ದೇವರ ಕೋಣೆಯಲ್ಲಿ ಕೂತ್ಕೋ ಅಮ್ಮ. ಏನು ರೀ, ನಂಗೇನು ಆ ಹುಡುಗಿ ಬಸ್ರಿ ಅನ್ಸುತ್ತೆ. ಇಲ್ದೇ ಇದ್ದದನ್ನೆಲ್ಲ ಹೇಳ್ಬೇಡ. ಆ ಹುಡುಗಿ ಬಸ್ರಿ ಅಂತ ನಿನ್ಗೆ ಹೇಗೆ ಅನಿಸ್ತು? ಸ್ವಲ್ಪ ಸುಮ್ಮನೆ ಇರ್ತೀಯ? ಸುಮ್ಮನೆ ಇದ್ರೆ ಬಾಬಾಯಿನ ಕುತ್ತಿಗೆಗೆ ಬಸ್ರಿ ಹುಡುಗಿನ ಕಟ್ಟಂಗಾಗತ್ತೆ. ಅವಳಿ ಸೀರೆ ಉಡಿಸುವಾಗಲೇ ನಂಗೆ ಗೊತ್ತಾಯ್ತು. ಈಗ ಏನು ಮಾಡಬೇಕು ಅಂತೀಯ? ಹೋಗಿ ಬಾಬಾಯಿನಿಗೆ ಹೇಳಿ. ಬಾಬಯ್ಯ, ಸ್ವಲ್ಪ ಬರ್ತೀಯ? ಈ ಮದುವೆ ಬೇಡ ಅಂತ ಹೇಳ್ಬಿಡ. ಕಾರಣ ಇಲ್ಲದೆ ಸುಮ್ ಸುಮ್ನೆ ಹುಡುಗಿನ ಹೇಗ್ ಬೇಡ ಅಂತನ್ಲಿ? ಕಾರಣ ಇದೆ ಅವಳು. ನೋಡು, ಇದಕ್ಕಿಂತ ಚೆನ್ನಾಗಿರೋ ಹೆಣ್ಣು ಬೇಕಾದಷ್ಟಿದೆ. ಈ ಹುಡುಗಿ ಬೇಡ ಅಂತ ಹೇಳ್ಬಿಡು. ಹಾಯ್ ಚಂದ್ರಣ್ಣ. ಎಂತ ಸೋಮ್ಯಾಜಿಗಳೇ ಇದು, ನೀನ್ ಹೆದರ್ಬೇಡಿ, ಸುಮ್ಮನೆ ಕಣ್ಣು, ನಾನ್ ನೋಡ್ತೇನೆ. ಮಾವ, ನಂಗೀಗ ಮದುವೆ ಬೇಡ. ಯಾಕೆ? ಯಾಕೆ ಮಾರಾಯ? ಮದುವೆ ಬಿಟ್ರೆ ಏನು ಅಂತ ನಾನು ಹೇಳ್ತೀನಿ, ಬನ್ನಿ. ಅಲ್ಲ, ಎಂತ ಕತೆ ಅಂತ ಹೇಳಿ. ವಿಷಯ ಬೇರೆ. ಹೋಗಿ ಹೋಗಿ ಬಸರಿ ಹೆಂಗಸನ ಗಂಟಾಕ್ತಿದ್ದೀರಲ್ಲ ನಮ್ಮ ಭಾವ ಹೆಂಗೆ. ಅಲ್ಲ ಮಾರಾಯ, ಈಗಾಗಲೇ ಮದುವೆಯಾಗಿ ಹೆಂಡ್ತಿನ ಕಳ್ಕೊಂಡಿದ್ದ ಇವ, ಇವನಿಗೆ ಬೇರೆ ಯಾವ ಹೆಣ್ಣು ತರ್ತಿ? ಅಲ್ಲದೆ ಅವಳು ಬಸರಿ ಅಂತ ಹೆಂಗೆ ಹೇಳ್ತೆ? ಅದೆಲ್ಲ ಹೆಂಗಸರಿಗೆ ಗೊತ್ತಾಗುತ್ತೆ, ನನ್ನ ಹೆಂಡತಿ ಕುಸುಮ ಹೇಳಿದ್ರು. ಅದಲ್ಲದೆ
ನಮ್ಮ ಭಾವಯ್ಯನಿಗೇನಾಗಿದೆ? ಗಟ್ಟಿ ಮುಟ್ಟಾಗಿದ್ದಾರೆ, ಬೇರೆ ಯಾವುದಾದ್ರೂ ಹೆಣ್ಣನ್ನು ಹುಡುಕಿ. ಅಲ್ಲ, ಈಗಾಗಲೇ ಮದುವೆಯಾಗಿ ಒಂದು ಹೆಂಡತಿನ ಬಸರಿ ಮಾಡಿ ಕಾಡು ಪಾಲು ಮಾಡಿದ್ದ ನಿಮ್ಮ ಭಾವಯ್ಯ, ಈಗ ಇನ್ನೊಂದು ಬಸರಿ ಹೆಣ್ಣಿನ ಮದುವೆ ಆದ್ರೆ ಎಂತ ಆತ್? ಪಾಪ, ಆ ಬಸರಿಗಾದ್ರೂ ಒಂದು ಆಶ್ರಯ ಆಗತ್ತೆ, ಏನಂತೀಯ? ನೋಡಿ, ಈ ಹೆಣ್ಣು ಬೇಡ, ಬೇರೆ ಯಾವುದಾದ್ರೂ ಹೆಣ್ಣನ್ನು ಹುಡುಕಿ. ಇನ್ನು ಯಾರನ್ನೇ ಲಗ್ನ ಆದರೂ ನಿಮ್ಮ ಭಾವಯ್ಯನ ಸಾಲ ತೀರುವುದಿಲ್ಲ. ರಾಮಚಂದ್ರಂಗೆ ಮೈಯೆಲ್ಲ ಸಾಲ, ಅದು ಅಲ್ಲದೆ ಈ ಮದುವೆ ಆದರೆ ಆ ಸೀನು ಭಂಡಾರಿ ಸಾಲ ಎಲ್ಲ ತಾನು ತೀರಿಸ್ತೆ ಅಂತ ಸೋಮ್ಯಾಜಿಗಳು ಹೇಳಿದ್ರು. ಏನು ಸೌಮ್ಯಾಜಿಗಳೇ, ಆ ಸೀನು ಭಂಡಾರಿ ಸಾಲ ಎಲ್ಲ ನೀವು ತೀರಿಸ್ತೀರಲ್ವಾ? ಹೌದು ಚಂದ್ರಶೇಖರ್ ಜೋಯಿಸ್ರೇ, ಈ ಮದುವೆ ಒಂದು ಹೆಂಗಾರ ಆಗಲಿ, ನೀವು ಹೇಳಿದ್ ಮಾಡ್ತೇನೆ. ನೋಡಿ ಸೌಮ್ಯಾಜಿಗಳೇ, ಆ ಭಂಡಾರಿ ಸಾಲ ಎಲ್ಲ ಮೊದಲು ತೀರಿಸಿ, ನಮ್ಮ ರಾಮಚಂದ್ರ ಋಣಮುಕ್ತ ಆಗಲಿ, ಆಮೇಲೆ ಒಂದು ಎರಡು ವರ್ಷ ಇವ್ರ ಸಂಸಾರಕ್ಕೆ ಆಗುವಷ್ಟು ದವಸ ಧಾನ್ಯ ಎಲ್ಲ ಕಳಿಸಿ. ಖಂಡಿತ ಮಾಡ್ತೇನೆ. ಈಗ ಹೇಳಪ್ಪ ನೀನು. ಹಾ, ಇದರಿಂದ ನಮ್ಮ ಭಾವಯ್ಯ ಋಣಮುಕ್ತರಾಗ್ತಾರೆ, ಹಿಂಗಾದ್ರೂ ಒಳ್ಳೇದಾಗ್ಲಿ ಬಿಡಿ. ಭಾವಯ್ಯ, ಭಾವಯ್ಯ, ವರದಕ್ಷಿಣೆ ರೂಪದಲ್ಲಿ ನಿನ್ನ ಸಾಲನೆಲ್ಲ ತೀರಿಸ್ತೇನೆ ಅಂತ ಸೋಮ್ಯಾಜಿಗಳು ಹೇಳ್ತಾ ಇದ್ದಾರೆ, ಆದರೆ ಏನಿದ್ರೂ ಇದಕ್ಕೆ ನಿನ್ನ ಒಪ್ಪಿಗೆ ಮುಖ್ಯ. ಚಂದ್ರಣ್ಣ, ಈಗ ಸ್ವಲ್ಪ ನಿಧಾನ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಯಾವುದಕ್ಕೆ ಯೋಚನೆ ಮಾಡೋಕ್ಕೆ ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು. ಏನಂತೀರಿ? ನೀವೇನು ಹೇಳ್ತೀರಿ ಸೋಮ್ಯಾಜಿಗಳೇ? ಹಾಗೆ ಆಯ್ತು, ಆದರೆ ಬೇಗ ಮಾಡಿದಷ್ಟು ನಾನು ಋಣಮುಕ್ತನಾಗ್ತೇನೆ. ಹತ್ತು ಜನ ಹತ್ತರ ಹೇಳ್ತಾರೆ ಶಾಸ್ತ್ರಗಳೇ, ಎಲ್ಲರ ಮಾತು ತಲೆ ದೂಗ್ತಾ ಹೋದ್ರೆ ತಲೆ ಹೋಗುತ್ತೆ ಅಷ್ಟೇ. ನಾನು ಏನ್ ಮಾಡ್ಲಿ ಸುಬ್ಬ, ನೀ ಎಷ್ಟು ದಿನ ಹೀಗೆ ಒಂಟಿಯಾಗಿರ್ತೀಯ ಅಂತ ಬಲವಂತ ಮಾಡ್ತಿರೋರು ಬೇರೆ ಯಾರೋ ಅಲ್ಲ, ನನ್ನ ಸ್ವಂತ ಸೋದರ ಮಾವ. ಅಷ್ಟಕ್ಕೂ ನಾನು ಅವ್ರಿಗೆ ಹ್ಞೂ ಅಂತ ಎಲ್ಲ ಹೇಳಿದ್ದೀನಿ? ಹ್ಞೂ ಅಂತಲೂ ಹೇಳಿಲ್ವಲ್ಲ, ತಪ್ಪಲ್ವಾ? ಅಲ್ಲ ಸುಬ್ಬ, ಪದ್ಮ ಬದುಕಿದಾಳೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ನನಗೆ ಬಲವಂತ ಮಾಡೋದಿಲ್ಲ. ಬಲವಂತ ಮಾಡೋ ಜನ ಎಲ್ಲ ಪದ್ಮಾವತಮ್ಮನ ಹುಡುಕೊಂಬಂದಿದ್ದಾರೇನು? ಇವಾಗ ಏನ್ ಮಾಡುವಂತೀಯ ಸುಬ್ಬ? ಏನು ಮಾಡಬೇಡಿ, ಸುಮ್ಮನೆ ನನ್ನ ಜೊತೆ ಬನ್ನಿ, ಪದ್ಮಮ್ಮನ ಹುಡ್ಕೋಣ. ನಾ ಹೇಗೆ ಬರಲಿ ಸುಬ್ಬ? ಪದ್ಮ ಇಂಥ ಕಡೆನೇ ಇದ್ದಾಳೆ ಅಂತ ಹೇಳಕ್ ಒಂದೇ ಒಂದು ಸುಳಿವೂ ಇಲ್ಲ. ಇಲ್ಲಿ ನೋಡಿದ್ರೆ ಮೂಲ್ಗೇಣಿಗೆ ಜಮೀನು ತಗೊಂಡಿದ್ದಾಯ್ತು, ಇಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಅಂತ ನೀನೇ ನೋಡಿದೀಯಲ್ಲ, ನೀನೇ ಹೋಗಿ ಬಂದ್ಬಿಡು ಸುಬ್ಬ. ಆಗ ಪದ್ಮಮ್ಮನ ಕರ್ಕೊಂಬಾ ಅಂದ್ರಿ, ಚೆಲುವಿನ ಗಾಂಧರ್ವ ವಿವಾಹ ಆದ್ರಿ, ಈಗ ತಾಳಿನ ಕಟ್ಬಿಟ್ರೆ ಮದುವೆ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಬಿಟ್ಟಿದ್ಯಾ ನೀನು? ಅದು ಅಲ್ಲದೆ ನೀವು ಬರೋದೊಳಗೆ ನನ್ನ ಮದುವೆ ನಡೆದೋಗ್ಬಿಡುತ್ತಾ? ಅಂತೂ ನೀವು ಇನ್ನೊಂದು ಮದುವೆ ಆಗಲ್ಲ ಅಂತ ಹೇಳಿಲ್ವಲ್ಲ ಶಾಸ್ತ್ರಿಗಳು. ಪದ್ಮಾವತಮ್ಮನ ಕಷ್ಟಕ್ಕೆ ನಾನೇ ಹೊಣೆ, ಅವರು ಕೇಡಾಗೋದಕ್ಕೆ ಬಿಡೋದಿಲ್ಲ. ಇನ್ನು ಒಂದು ಎರಡು ತಿಂಗಳೊಳಗೆ ಬರ್ತೀನಿ, ಬರುವಾಗ ಪದ್ಮಾವತಮ್ಮನ ಇರ್ತಾರೆ, ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ಆಗ್ಲಿ ಸುಬ್ಬ, ನಾ ಖಂಡಿತ ಕಾಯ್ತೀನಿ. ಎರಡ್ ತಿಂಗಳಲ್ಲ, ಎರಡ್ ಜನ್ಮ ಕಾಯ್ಬೇಕಂತ ಅವಳನ್ ಪಡೆಯಕ್ಕೆ. ಆದ್ರೆ ಆಕೆ ಪಾಪ ಮಾಡಿರ್ಬೇಕು ಇಂಥವನ್ ಪಡೆಯಕ್ಕೆ, ಸಾಲದಕ್ಕೆ ಆ ಮಾವನ ಬೆಂಬಲ ಬೇರೆ. ಆ ದೇವ್ರನ್ ಕೇಳ್ಕೊತೀನಿ ಆ ತಾಯಿನ ಹುಷಾರಾಗಿಡಪ್ಪ ಅಂತ. ಗಂಗೆ, ನಾನೇನೋ ಎರಡು ತಿಂಗಳ ಹುಡ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ, ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರು ತಪ್ಪಿಸ್ಕೊಂಡಿದ್ ಸುತ್ತಮುತ್ತ ಊರ್ ಹುಡ್ಕದ್ರಾಯ್ತು, ಬಸರಿ ಹೆಂಗ್ಸುರಿ ಜಾಸ್ತಿ ದೂರ ಹೋಗಿರಲ್ಲ, ಒಂದು ಯಾರ್ದಾರು ಆಶ್ರಯದಲ್ಲಿ ಇರ್ಬೋದು. ಅದಿಲ್ಲ ಅಂದ್ರೆ ಎಲ್ಲಾರು ಒಂದು ಹೆಣ್ ಹೆಂಗ್ಸಿಂದು ಹೆಣ ಸಿಕ್ಕಿರ. ಇಲ್ಲ ಇಲ್ಲ, ಅವ್ರು ಬಕ್ಕೆ ಇರ್ತಾರೆ, ಆದ್ರೆ ಕಂಬತ್ ಕೋಣೆ ಸುತ್ತ ನೂರು ಊರಿದೆ, ಯಾವ ಊರಲ್ಲಿ ಹುಡ್ಕೋದು ಅನ್ನೋದೇ ಚಿಂತೆ. ನವರಾತ್ರಿ ಸಮಯ, ಹಗಲು ವೇಷ ಹಾಕ್ಬಿಡಿ, ಮನೆ ಮನೆಗೂ ಹೋಗ್ಬೋದು, ಎಲ್ಲಾರು ಪತ್ತೆ ಹಾಗೆ ಆಗ್ತಾರೆ. ಗಂಗೆ, ನದಿ ಅಂದವ್ರು ಯಾರ್ ನಿಂಗೆ? ನದಿ ಅಲ್ಲ ನೀನು ಗಂಗೆ, ನಿಧಿ, ಹಣನಿಧಿ, ಗುಣನಿಧಿ, ದುರ್ವಿಧಿ. ಯಾವುದು ತಮಾಷೆ ಗಂದೆ?
ಬೇಜಾರು ಇಲ್ಲ ತಾನೆ? ಬೇಸರವೇಗೆ ಚಿನ್ನ, ಪ್ರೀತಿಸುವಾಗ ನೀ ನನ್ನ. ಮೊದಲು ಕೆಲಸ, ಆಮೇಲೆ ಸರಸ. ಯಾವಾಗ ಹೋಗ್ತೀರಿ ಹುಡ್ಕಕ್ಕೆ? ಗಂಗಾ ಸ್ನಾನ ಮಾಡಿ ತೀರ್ಥಯಾತ್ರೆ ಹೊರಟ್ಬಿಡ್ತೀನಿ. ಸ್ನಾನಕ್ಕೆ ಸಮಯ ವ್ಯರ್ಥ ಬೇಡ, ಮಡಿಗೆ ನಾಲ್ಕನಿ ಸಾಕು. ಅಭಾವ, ಪ್ರೀತಿಗೂ ಅಭಾವ, ಸ್ನಾನಕ್ಕೂ ಅಭಾವ, ಸಮಯದ ಅಭಾವ. ನಾನು ಏನು ಮಾಡ್ಲಿ? ಏನು ಮಾಡಬೇಡಿ. ಬೆಳಗಾಗೆದ್ದು ಹಟ್ಟಿ ಅಂಗಡಿ ವಿನಾಯಕಂಗ್ ನಮಸ್ಕಾರ ಹಾಕಿ ಹಗಲ್ ವೇಷ ಹಾಕೊಳ್ಳಿ. ಸಲಾಮು ತಕ್ಕೋ ಮಣಿಪುರ ದೊರೆಯೇ ಗುಲಾಮ ನಿನ್ನ ಮಗ ದಿವಾಳಿ ಹನುಮ. ಸಲಾಮು ತಕ್ಕೋ ಮಣಿಪುರ ದೊರೆಯೇ ಗುಲಾಮ ನಿನ್ನ ಮಗ ದಿವಾಳಿ ಹನುಮ. ಸಲಾಮು ತಕ್ಕು ತಿಕ್ಕು ಮಣಿಪುರ ದೊಡೆಯ ಗುಲಾಮು ನಿನ್ ಮಗ ದಿವಾಳಿ ಹನುಮ. ಸಲಾಮು ತಕ್ಕು ತಿಕ್ಕು ಅತಳ ವಿತಳ ಸುತಳ ಪಾತಾಳ ರಸಾತಳ ಆರ್ಲೋಕ ಭೂಲೋಕ ಸುರಲೋಕ ಅರ್ಜುನ ಅಭಿಮನ್ಯು ಸುಧನ್ವ ಪಾತ್ರಧಾರಿ. ಓ ಶೀನಪ್ಪ, ಓ ಶ್ರೀನಿವಾಸನನ್ನ ದೊಡೆ, ಪದ್ಮಾವತಿ ಪ್ರತ್ಯಕ್ಷಳಾದಳಲ್ಲ. ನಾನು ಪದ್ಮಾವತಿ? ಗೊತ್ತು ತಾಯಿ ಗೊತ್ತು. ಶ್ರೀನಿಯಪ್ಪನ ಮನೆಯಲ್ಲಿ ಪದ್ಮಾವತಿ ಬರದೆ ಜಾಂಬುವತಿ ಬರುತ್ತಾಳೇನು? ಐದಾರು ವರ್ಷ ನಾನು ಈ ಕಡೆ ಬರಲಿಲ್ಲ ತಾಯಿ. ಬಂದ ಮೇಲೆ ತಿಳಿಯಿತು ಶ್ರೀನಪ್ಪನ ಗೃಹವಾರ್ತೆ. ತೆಂಕು ಬಡಗು ಮೇಳಗಳ ತಾಳಕ್ಕೆ ಕುಣಿ ಕುಣಿದು ತರಗಲೆಯಂತೆ ತಿರು ತಿರುಗಿ ಆಟದ ತಾರಕಾ ಮಂತ್ರ ಪಠಿಸುವ ಧೀರನ ಮನೆ ಇದು ತಾಯಿ. ನೀನು ತಕ್ಕ ಮನೆಯಲ್ಲಿ ತಕ್ಕವನ ತಕ್ಕೆಗೆ ಬಿದ್ದಿರುವೆ. ನಾನು ಈ ಮನೆ ಗೊತ್ತು ತಾಯಿ ಗೊತ್ತು. ನೀನು ಬಾಯಿ ಬಿಟ್ಟು ಹೇಳುವ ಅಗತ್ಯ ಇಲ್ಲ. ನಿನಗೆ ಶುಭವಾಗಲಿ. ಸಲಾಮು ತಕ್ಕು ತಿಕ್ಕು ಮಣಿಪುರ ದೊಡೆಯ ಗುಲಾಮು ನೀನು ಮಗ. ಶರಣು ಶೀನಪ್ಪ, ಶರಣು ಶರಣು ನನ್ನಪ್ಪ. ಏ ಗಜಾನನ, ಎಲ್ಲಿಗೆ ಹೋಗುತ್ತೀವ ಮರ? ಎಷ್ಟು ದಿವಸ ತಿರುಗೋಕೆ ನಾನು? ಅರಿಯ ಗೆಳೆಯ ನೀನು, ಐದಾರು ವರ್ಷ ಹುಡುಕಿಕೊಂಡು ಹೋದೆ ಹರುಷ. ಸಿಕ್ತ ಹರ್ಷ? ನನ್ನ ಜೀವನದಲ್ಲಿ ಎಲ್ಲಿಯ ಹರುಷ? ಇರ್ಲಿ ಬಿಡು, ಆಗಿಹುದು ಸಂತಸ ನಿನ್ನ ಕಂಡು ಹರುಷ. ಏನ್ ಕಂಡೆ ಮರಾಯ? ಮಹಾಲಕ್ಷ್ಮಿ ಮಹಾದೇವಿಯನ್ನ ಕಂಡೆ ನಿನ್ನ ಮನೆಯಲ್ಲಿ. ಇಂದಿರೆ ಚಂದಿರೆ ಸುರಲೋಕದ ಸುಂದರಿ. ಯಕ್ಷ ದೇವತೆ ಇವಳು ಬಹಳ ಲಕ್ಷಣವಂತೆ. ನೋಡವಳ ಅಕ್ಷಿಯಲ್ಲಿ ಬೆಳಗಿದೆ ಲಕ್ಷ ಲಕ್ಷ ದೀಪಗಳು. ನೊಂದು ಬೆಂದಿರುವ ನೀನು, ಮಿಂದಿರುವೆ ನೆಗೆಯಲ್ಲಿ. ತಾರೆಗಳ ತಾರೆಗೆ ತಕ್ಕ ಚಂದಿರ ನೀನು. ಸಾಕ್ ಮರಯ್ಯ, ಸಾಕ್ ಸಾಕ್. ಶುಭವಾಗಲಿ. ಸಲಾಮು ತಕ್ಕು ತಿಕ್ಕು ಮಣಿಪುರ ದೊಡೆಯ ಗುಲಾಮು ನೀನು ಮಗ ದಿವಾಳಿ ಹನುಮ. ಒಂದುಡ್ ಕೊಟ್ರೆ ಹಾಡ್ತಾನೆ ಇರ್ತಾನೆ, ಹತ್ತು ದುಡ್ಡು ಕೊಟ್ರೇನೆ ಅವ್ನು ನಿಲ್ಸೋದು. ನಾಥರಿಲ್ಲದ ಶಿಶುಗಳಿಗೆ ನೀ ನಾಥನೈ ಗೋವಿಂದ. ಕಾಮೇಚ ಎಲ್ಲ ಒಟ್ಟಿಗೆ ಮಾಡ್ತೀವಿ ಅಂತ ಅಗ್ನಿ ಮುಂದೆ ಪ್ರಮಾಣ ಮಾಡಿಲ್ವಾ? ಮಾಡಿದ್ವಿ, ಆದ್ರೆ ನನಗೆ ನಿಮ್ ತರ ಇದನ್ನೆಲ್ಲ ಅರಗಿಸ್ಕೊಳ್ಳಕ್ ಬರಲ್ಲ. ನಿಜಕ್ಕೂ ನಿಮ್ಮನ್ನ ಕೈ ಹಿಡಿದಿದ್ದು ನಾನು ಪುಣ್ಯ ಮಾಡಿದ್ದೆ.
ಅಯ್ಯೋ ಬಿಡಿ, ನೀವ್ಯಾಕೆ ಈ ಕೆಲಸ ಮಾಡ್ತಿದ್ದೀರಾ? ಈಗ ಬಂದು ಹೇಳ್ತಾ ಇದೆಯಲ್ಲ ಎಲ್ಲ ಮುಗಿದ ಮೇಲೆ. ಹೌದು, ಎಲ್ಲ ಮುಗ್ದೋಗಿದೆ. ನಾನು ವ್ಯಾಪಾರ ಮಾಡ್ತೀನಿ ಪದ್ಮ, ಅದೀಗೀಗ ಒಂದು ಹದಕ್ಕೆ ಬರ್ತಾ ಇದೆ. ಏನೋ ಒಂದಷ್ಟು ವ್ಯಾಪಾರ ಆಗ್ತಾ ಇದೆ. ಕೈಗೆ ದುಡ್ಡು ಹತ್ತಬೇಕು ಅಂದ್ರೆ ಒಂದ್ ಎರಡು ಮೂರು ತಿಂಗಳಾದ್ರೂ ಬೇಕು. ಆಮೇಲೆ ನೀ ಇಲ್ಲಿಂದ ಬರಲ್ಲ ಅಂದ್ರು ನಾನೇ ನಿನ್ನ ಎತ್ಕೊಂಡು ಹೊರಟೋಗ್ತೀನಿ. ಎರಡು ಮೂರು ತಿಂಗಳು ಅಂತೀರಾ? ಆದ್ರೆ ಬರೋದು ಎಷ್ಟು ವರ್ಷ ಆಗುತ್ತೋ ಏನೋ. ನೀವಿಲ್ದೆ ನಾನು ಇಲ್ಲಿ ಹೇಗಿರ್ಬೇಕು ಹೇಳಿ? ಖಂಡಿತ ಹಾಗಾಗೋದಿಲ್ಲ ಪದ್ಮ. ಈಗ ನಿಮ್ ಗ್ರಾಚಾರ ಸ್ವಲ್ಪ ಸರಿ ಹೋಗ್ತಾ ಇದೆ. ಒಂದ್ ಎರಡು ತಿಂಗಳು ವ್ಯಾಪಾರ ಚೆನ್ನಾಗಾಗ್ಬಿಟ್ರೆ ಸಾಕು, ಆಮೇಲೆ ಚಿಂತೆ ಇರೋದಿಲ್ಲ. ನೀನ್ ಕೆಟ್ಟ ಯೋಚನೆ ಮಾಡ್ಲೇಬೇಡ. ಈ ನಿಮ್ ಭರವಸೆನೆ ನಾನು ಜೀವಂತವಾಗಿಟ್ಟಿರುತ್ತೀರಿ.